ಸಂತೋಷ ಸಂಗೀತ ಓಹೋ ಓಹೋ ರಸಮಯ ಸಂತೋಷ ಸುಗಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹೊಮ್ಮೆ ಚುಮಿ ಮೈ ದುಂಬಿದೆ. ಟ್ರಾವೆಲ್ ವಿತ್ ಸನ್ನಿಗೆ ಸ್ವಾಗತ, ಸುಸ್ವಾಗತ. 1973 ಪುಟ್ಟಣ್ಣ ಕಣಗಾಲ್ ಎಡಕಲು ಗುಡ್ಡದ ಮೇಲೆ ಈ ಹಾಡನ್ನ ನಾನು ಯಾಕೆ ಹಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಯಾಕೆ ಅಂದರೆ ನಾನು ಇವತ್ತು ಆ ಎಡಕಲು ಗುಡ್ಡ ಹತ್ತಾ ಇದ್ದೀನಿ. ಇದು ಎಲ್ಲಿದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಬನ್ನಿ, ಈ ಫಸ್ಟು ಗುಡ್ಡ ಹತ್ತೀನಿ, ನೀವು ಬನ್ನಿ. ನೀವು ಗಾಡಿ ಪಾರ್ಕಿಂಗ್ ಮಾಡಿದ ಮೇಲೆ ಸುಮಾರು 1.25 ಗಂಟೆಯಿಂದ 1 ಅವರು ನೀವು ನಡ್ಕೊಂಡೋಗಿ ಹತ್ತಬೇಕು. ದಾರಿಯಲ್ಲಿ ತುಂಬ ಅಂಗಡಿಗಳು ಇದೆ, ಜೊತೆಯಲ್ಲಿ ಅಲ್ಲಲ್ಲೇ ಪ್ರಾಣಿಗಳು ಕೂಡ ಇದ್ದಾವೆ. ಈಗೋ ಇಲ್ಲಿದೆ ಮೊದಲನೆಯ ಗುಹೆ, ಫಸ್ಟ್ ಕೇವ್. ಈ ಗುಹೆ ಒಳಗಡೆ ಏನು ಹೆಚ್ಚಾಗಿ ಇಲ್ಲ, ಆದರೆ ಮುಂದೆ ಇನ್ನೂ ಹತ್ತಿ ಹೋದರೆ ನಾವು ಇನ್ನೂ ಒಂದಷ್ಟು ಮೇಲುಗಡೆ ಹೋಗ್ತೀವಿ. ನಾನಿವಾಗಿದ್ದೀನಿ ಎಡಕಲ್ಲು ಎರಡನೇ ಗುಹೆ. ಎಡಕಲ್ಲು ಅಂತಂದರೆ ಎರಡು ಕಲ್ಲಿನ ಮಧ್ಯೆ ಇರುವ ಗುಹೆ, ಅದನ್ನೇ ಮಲಯಾಳದಲ್ಲಿ ಎಡಕಲ್ಲು ಅಂತಾರೆ. ನೋಡಿ, ನನ್ನ ಹಿಂದೆ ಇದೆಯಲ್ಲ, ಇದು ಗುಹೆ ನಂಬರ್ 2. ಇದೇ ಕಲ್ಲು ಯಾವುದೋ ಅರ್ಥಕ್ವೇಕ್ ಅಲ್ಲಿ ಬಂದು ನಿಂತಿದೆ ಇಲ್ಲಿ. ಈಗ ನೋಡಿ, ಇದೇ ಇಲ್ಲಿನ ವಿಶೇಷ. ಸುಮಾರು 6,000 ವರ್ಷಗಳ ಹಿಂದೆ ಇಲ್ಲಿ ಇದ್ದಂಥ ಮನುಷ್ಯ ಈ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಗೊತ್ತಾಗುತ್ತೆ ಯಾವ ರೀತಿ ರಾಜನ ಕೆತ್ತನೆ ಮಾಡಿದ್ದಾರೆ ಅಂತ. ಹಾಂ, ಕಿರೀಟ ಕೂಡ ಇದೆ. ಈಗ ಇದು ರಾಜನ ಹಿಂದಿನ ಭಾಗದಿಂದ ಅವನ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಕೆತ್ತನೆಗಳು ಸುಮಾರು 1-3 ವರ್ಷದ ಹಿಂದೆದು ಅಂತ ಹೇಳ್ತಾರೆ. ಇಲ್ಲಿ ಬಲಗಡೆ ಕಾಣಿಸುವ ಲಿಪಿ ಸಂಸ್ಕೃತ ಅಂತ ಹೇಳ್ತಾರೆ, ಆದರೆ ಎಡಗಡೆ ಇರುವುದು ಹಳೆ ಕನ್ನಡ, ಇಲ್ಲ ಅಂದರೆ ತಮಿಳು ಭಾಷೆ ಅಂತ ನಂಬ್ತಾರೆ. ಈ ಗುಹೆಗಳು ಕೇರಳ ವಾಯನಾಡ್ ಜಿಲ್ಲೆಯಲ್ಲಿರುವ ಕಾಲ್ಪೇಟ ಅನ್ನುವ ಊರಿಂದ 25 ಕಿಲೋಮೀಟರ್ ದೂರ ಇದೆ. ನೀವು ಈ ಕಡೆ ಬಂದಾಗ ಇಲ್ಲಿ ಬನ್ನಿ. ದಯವಿಟ್ಟು ಟ್ರಾವೆಲ್ ವಿತ್ ಸನ್ನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.